ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನೆಲ್ಲರೂ ಬಿಟ್ಟೋದ್ರು ಅಂತ ಖುಷಿ ಪಡಬೇಕಿತ್ತ ನಿಮ್ಗೆ? ಅಲ್ಲ ಸ್ವಾಮಿ, ನಾನು ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು ಅಂತ ಬಯಸಿದ್ದೆ ತಪ್ಪಾಗೋಯ್ತಾ? ನೋಡಿ, ನಾನ್ ನಿಮ್ ಮಾತಿಗೆ ಗೌರವ ಕೊಟ್ಟು ಇಬ್ರು ತಂದಾಕಿರ್ಲಿ ಅಂತಲಯ್ಯ ಪಂಚಾಯತಿ ಕರೆದಿದ್ದು. ಆದ್ರೆ ಹಾಗಿರಕ್ಕೆ ನಿಮ್ ಸೊಸೆನೆ ಬಿಡ್ಲಿಲ್ವಲ್ಲ, ಎಲ್ಲಿ ಅವರು? ಕರ್ರಿ ಅವ್ರನ್ನ ಸ್ನೇಹ. ಏ ಸ್ನೇಹ, ಈಗ ನನ್ನ ಮಮ್ಮನ್ ನೋಡ್ಬೇಕು ಅಂತ ಜೈಲ್ಗೆ ಹೋಗ್ಲ? ಇಲ್ಲ, ನನ್ನ ಹೆಂಡತಿ ನೋಡ್ಬೇಕು ಅಂತ ಅವ್ರ ಅಮ್ಮನ ಹತ್ರ ಕುತ್ಕೊಂಡು ದರಳಿ ಮಾಡ್ಲ? ಏನ್ ಮಾಡ್ಲಿ, ನೀವೇ ಹೇಳಿ ಹೇಳಿ, ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ನಾನು ಮನೆಗೆ ಹೋಗ್ತೀನಿ ಅಂದ್ರೆ ನನ್ಗೋಸ್ಕರ ಕಾಯೋರು ಯಾರು ಇಲ್ಲ. ಮೇಸ್ಟ್ರೆ ಬನ್ನಿ, ಒಸಿ ಸಮಾಧಾನ ಮಾಡ್ಕೊಳ್ಳಿ. ಮುಟ್ಬಿಡಿ ನೀವು ನನ್ನ, ಮುಟ್ಬೇಡಿ, ನಿಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ. ನಿನ್ ಕಾಲ್ ಯಾರ್ ನೆಲದ ಮ್ಯಾಕೈತೆ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಏನೋ? ನೀಗೋ ಇಟ್ಕೊಂಡು ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ. ನೀವ್ ಯಾರು, ನಾನ್ ಯಾರ ಮುಂದೆ ಮಾತಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನ್ಯಾಯಕ್ಕೋಸ್ಕರ ಕೈ ಮುಕ್ಕೊಂಡು ನಿಮ್ ಹತ್ರ ಬಂದವ್ರಿಗೆ ಯಾಮರ್ಸಿ ನನ್ ಜೀವನನೇ ಮುಳುಗ್ಸೋರ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ಅಮ್ಮ ಬೇಕು, ಹೆಂಡತಿ ಬೇಕು ಅಂತ ಅಂಗ್ಲಾದ್ಕೊಂಡು ನಿಮ್ ಮುಂದೆ ನಿಂತಿದ್ನಲ್ರಿ, ಆದ್ರೂ ಕಲ್ತರನೆ ಆಗ್ಬಿಟ್ರಲ್ರಿ, ನೀವು ಕಲ್ತರ ಆಗ್ಬಿಟ್ಟಿದ್ದೀರ. ಇಷ್ಟಕ್ಕೆಲ್ಲ ಗಾಢ ನೀವು, ನಿಮ್ ಸೊಸೆ ಕರ್ರಿ ಅವ್ರನ್ನ. ನಿಮ್ ಸೊಸೆ ನೀವು ಅದ್ಭಸ್ತಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ ನಿಮ್ಗೆ ಯಾಕ್ರಿ ಬೇಕು ಊರು ಸಾಬ್ರಿ? ನಿಮ್ಗೆ ಯಾಕ್ರಿ ಬೇಕು ಪಂಚಾಯತಿ? ನ್ಯಾಯ ಕೊಡೋ ನ್ಯಾಯ ದೇವತೆ ಪಟ್ಟ ಯಾಕ್ರಿ ಬೇಕು ನಿಮ್ಗೆ? ಬಿಟ್ಟಾಗ್ರಿ ಎಲ್ರ ಬಿಟ್ಟಾಗೆ. ಇಷ್ಟೊತ್ತು ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ದೆ, ಆದ್ರೆ ರೀ ನೀವ್ಯಾರ್ರಿ ಮಾತಾಡಕ್ಕೆ ಸುಮ್ನೆ? ಮೊದಲೇ ಪ್ರೀತಿಸಿದವ್ರನ್ನ ಕಳ್ಕೊಂಡ್ರು ನೀವು ಮಾತಾಡ್ತಾರಂತೆ. ಮಾತಾಡಕ್ಕೆ ಒಂದ್ ವಿಷಯ ಇದ್ರೆ ಸಾಕು, ಆದ್ರೆ ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ಒಳ್ಳೆ ಮನ್ಸು ಬೇಕು. ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ನಿಮ್ಗೆ ಯಾರಿಗಾದ್ರೂ? ಇದೆಲ್ಲ ಅಸ್ನೇಹಿಗೆ ಹೇಗ್ ಗೊತ್ತಾಗ್ಬೇಕು? ಮೊದ್ಲೇ ಅವ್ರ ಮದ್ವೆ ನಮ್ ಮೋಸದಲ್ಲಿ ಆದವ್ರು ಅನ್ಕೊಂಡವ್ರಲ್ಲ ಅವರು. ಸಮಾಧಾನ ಮಾಡ್ಕೊಳಪ್ಪ, ಹೋಗ್ತೀನಿ. ಅತ್ತೆ, ನಾನು ಬೆಳಗ್ಗೆ ಇದನ್ನ ಹೇಳಿದ್ದು, ಸ್ನೇಹ ಮಾಡ್ತಿರೋದು ಸರಿ ಇಲ್ಲ ಅಂತ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂದಂಗೆ ಸೊಸೆ ಮಾಡೋದಕ್ಕೆಲ್ಲ ನೀವ್ ಬೆಲೆ ತರ್ಬೇಕಲ್ಲ ಅದಕ್ಕೆ, ಅದೇ ನಂಗೆ ಸಂಕಟ ಆಗ್ತಿರೋದು. ಸ್ನೇಹ ಇಂಥವಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಪ್ರೀ ಪ್ಲಾನ್ಡ್ ಅತ್ತೆ, ಇದನ್ನೆಲ್ಲ ಸ್ನೇಹ ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅತ್ತೆಗೆ ಅವಮಾನ ಆಗ್ಲಿ ಅಂತಾನೆ ಹಿಂಗ್ ಮಾಡ್ತಿದ್ದಾಳೇನೋ. ಅತ್ತೆ ಮೇಲೆ ಅದೆಷ್ಟು ದ್ವೇಷ ಇಟ್ಕೊಂಡಿದ್ದಾಳೋ. ನಾನ್ ಸುಳ್ಳು ಹೇಳಿದ್ಕೆ ಅಲ್ವೇ ನೀವ್ ಹಂಗಲ್ಲ ಆಡಿದ್ದು, ಇದ್ರಂಗ ನಿಮ್ದೇನ್ ತಪ್ಪೈತೆ? ಅದಕ್ಯಾಕ್ ನೀವು ನೊಂದ್ಕೋತಿದ್ರ ಹೇಳಿ. ಆದ್ರೂ ನಾನ್ ಮಾಡಿದಕ್ಕೆಲ್ಲ ರಿಯಲಿ ಸಾರಿ, ಐ ಲವ್ ಯು ಶ್ರೀ.
ಯಾರೋ ಶಿವನೇ ತಲೆ ತಿರುಗಿದ ಚಂದ್ರನ್ಗೆ ಸೈಡ್ ಹೊಡೆದಂಗಿದ್ದೀರಾ ಮಿಸ್ ನೀವು? ಎದುರಿಗೆ ಬಂದೊಡನೆ ಬೇಡಪ್ಪ ಈ ಆಗ್ಬೇಕು. ಏನ್ ಶ್ರೇ ಅಲ್ಲ ಓದ್ಕೊಳ ಕರ್ಕೊಂಡ್ಬಂದು ಇವನ್ ಬೇರೆನ ಯೋಚನೆ ಮಾಡ್ತಾವನೆ ಅಂತ ಅಂತ ಕೆಂಪಿ ಏನ ಮುನ್ಸ್ಕೊಬಿಟ್ರ ಏನಂದ್ರಿ? ಈ ಪಿರುತಿ ಮಾಡೋರು ಚಂದ್ರನ ಜೊತೆ ಅವ್ರು ಪಿರುತಿ ಮಾಡೋರ್ನ ಯಾಕೆ ಹೋಲ್ಸ್ಕೋತಾರಂತ ಇವತ್ತು ಗೊತ್ತಾಯ್ತು. ಹೌದಾ? ಯಾಕೆ? ಯಾಕಂದ್ರೆ ನಾನು ಹೇಳಲ್ಲಪ್ಪ. ಹೇಳಿ ಶ್ರೇ. ನೀವು ಕೋಪ ಮಾಡ್ಕೋಬಾರ್ದು. ಮಾಡ್ಕೊಳ್ಳಲ್ಲ. ಬೇಡಪ್ಪ ಯಾಕ್ಬೇಕು ಶ್ರೀ? ನಾನು ನಿಮ್ಮ ಪ್ರೀತಿ ಮಾಡ್ತಿದ್ದೀನಲ್ವಾ ಹೇಳಿ. ಅಬ್ಬಾ ಈಗ ಹೊಸಿ ಧೈರ್ಯ ಬಂತು. ಈಗ ಹೇಳ್ತೀನಿ, ಈ ಹುಣ್ಣಿಮೆಯಲ್ಲಿ ಹಾಲಿನ ನೊರೆ ಹಂಗೆ ಹೊಳಿತಿದ್ದೀರ, ಚಂದ್ರನ ಕಿರಣ ಕರಳೋ ನೈದಿಲೆ ಹಂಗೆ ಗಮ್ ಬಿಡ್ತಿದ್ದೀರ, ರಾತ್ರಿ ನೀಲಾಕಾಶದಲ್ಲಿ ಹೊಳೆಯೋ ಚಂದ್ರನಂಗೆ ನನ್ನ ಕಣ್ ಕುಪ್ತಿದ್ದೀರ, ಬೀಸ್ತಿರೋ ಈ ತಂಗಾಳಿ ನಿಮ್ಮ ಮಾತನ್ನ ಒಳ್ಳೆ ಸೋಬಾನೆ ಹಂಗೆ ನನ್ನ ಕಿವಿನಾಗೆ ಗುಂಗುಡ್ತೈತೆ. ಆಕಾಶದಾಗ ನಕ್ಷತ್ರಗಳು ಬೀಸ್ಕೊಡ್ತೈತೆ. ಈ ದೀಪದ ಬೆಳಕಿನಾಗೆ ಬಂಗಾರದಂಗೆ ಕಾಣಿಸ್ತಿದ್ದೀರ, ದಿಟ್ಟ ಹೇಳ್ತೀನಿ ಮಿಸ್ಸು, ಇವತ್ತು ನೀವು ನನ್ನ ಕಣ್ಗೆ ದೇಹತೆ ಹೆಂಗೆ ಕಾಣಿಸ್ತಿದ್ದೀರ. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.